ಕನ್ನಡ ಕಿರುತೆರೆಯಲ್ಲಿ ಈ ವರ್ಷ ಮದುವೆಗಳ ಸಾಲು ಸಾಲು ಸಂಭ್ರಮ ಮನೆ ಮಾಡಿದೆ ಕೊರೋನಾ ಕಾರಣದಿಂದಾಗಿ ಬಹಳಷ್ಟು ಜನರು ಮದುವೆ ಕ್ಯಾನ್ಸಲ್ ಮಾಡಿಕೊಂಡರು ಆದರೆ ನಮ್ಮ ಕಿರುತೆರೆ ಕಲಾವಿದರು ಮಾತ್ರ ಸಾಲು ಸಾಲಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ತಿಂಗಳಿಗೊಂದು ಮದುವೆ ಸಮಾರಂಭಗಳು ನಡೆಯುತ್ತಿವೆ ಇದೀಗ ಗಟ್ಟಿಮೇಳ ಧಾರಾವಾಹಿಯ ನಟಿ ಆರತಿ ಸರದಿ ಹೌದು ರಾಧಾರಮಣ ಧಾರಾವಾಹಿಯಲ್ಲಿ ಅವನಿ ಪಾತ್ರದ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟರು ನಟಿ ಅಶ್ವಿನಿ ಸದ್ಯ ಕಿರುತೆರೆ ಅಭಿಮಾನಿಗಳಿಗೆ ಅಶ್ವಿನಿ ಆರತಿಯಂದೇ ಪರಿಚಿತರು ಇನ್ನು ಸದ್ಯ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಸಿಕ್ಕಾಪಟೆ ಬ್ಯುಸಿಯಾಗಿರುವ ನಟಿ ಅಶ್ವಿನಿ ಸದ್ಯ ತೆಲುಗಿನ ಕಿರುತೆರೆ ಇಂಡಸ್ಟ್ರಿಗೂ ಕಾಲಿಟ್ಟಿದ್ದಾರೆ ಇದೆಲ್ಲದರ ನಡುವೆ ಇದೀಗ ನಟಿ ಅಶ್ವಿನಿಯವರ ಕಡೆಯಿಂದ ಅಭಿಮಾನಿಗಳಿಗೆ ಸಂತೋಷದ ಸಮಾಚಾರವೊಂದು ಬಂದಿದೆ ಹೌದು ನಟಿ ಅಶ್ವಿನಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ಸದ್ಯ ನಿಶ್ಚಿತಾರ್ಥ ಸಮಾರಂಭ ನೆರವೇರಿದೆ ಮದುವೆ ಯಾವಾಗ ಮತ್ತು ಹುಡುಗ ಯಾರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಗಟ್ಟಿಮೇಳ ಆರತಿ ಇಷ್ಟ ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕೊರೋನಾ ಕಾರಣದಿಂದಾಗಿ ಕೇವಲ ಕುಟುಂಬಸ್ಥರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಸಮಾರಂಭ ನೆರವೇರಿದ್ದು ಸಾಮಾಜಿಕ ಜಾಲತಾಣದಲ್ಲಿ ನಿಶ್ಚಿತಾರ್ಥದ ಫೋಟೋವೊಂದು ವೈರಲ್ ಆಗಿದೆ ಆದರೆ ಹುಡುಗ ಯಾರು ಎಲ್ಯವರು ಎಂಬ ವಿಚಾರ ಸದ್ಯ ಇನ್ನೂ ತಿಳಿದು ಬಂದಿಲ್ಲ ಅಶ್ವಿನಿ ಸಹ ಯಾವುದೇ ವಿಚಾರವನ್ನು ಇನ್ನೂ ಬಹಿರಂಗವಾಗಿ ಹಂಚಿಕೊಂಡಿಲ್ಲ ಆದರೆ ಅಭಿಮಾನಿಗಳು ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ನೋಡಿ ಕಾಮೆಂಟ್ ಮೂಲಕ ಅಶ್ವಿನಿಯವರ ನೂತನ ಜೀವನಕ್ಕೆ ಶುಭ ಹಾರೈಸುತ್ತಿದ್ದಾರೆ ಇವರಿಬ್ಬರ ಜೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ